ಎಲ್ಲರಿಗೂ ನಮಸ್ಕಾರಗಳು. ರಶ್ಮಿ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಗುಜರಾತಿ ಸ್ಟೈಲ್ ಟೊಮೆಟೊ ಕರಿ ಮಾಡ್ತಾಯಿದ್ದೇನೆ. ಯಾವಾಗಲೂ ಈ ಸಾರು ಅನ್ನ ತಿಂದು 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 ಬೋರಾಗಿದ್ದರೆ ಈ ಟೊಮೆಟೊ ಕರಿಯನ್ನೊಮ್ಮೆ ಮಾಡಲಿಕ್ಕೆ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿದೆ, ಸೂಪರಾಗಿದೆ. ಮತ್ತು ಇದು ಇಡ್ಲಿಗೂ ಸೈ, ಅನ್ನಕ್ಕೂ ಸೈ ಈ ಕರಿ. ಬನ್ನಿ ಈ ವಿಡಿಯೋವನ್ನು ಶುರು ಮಾಡುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ. ಸಿಂಪಲ್, ಈಸಿ ಮತ್ತು ಇನ್ಸ್ಟಂಟ್ ರೆಸಿಪಿ ಇದು. ಈ ವಿಡಿಯೋವನ್ನು ಶುರು ಮಾಡುವ ಒಂದು ಕಡಾಯಿಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ 3 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿದೆ, 1 ಸ್ಪೂನ್ನಷ್ಟು ಸಾಸಿವೆಯನ್ನು ಹಾಕಿದೆ. ಸಾಸಿವೆ ಚಟ್ಪಟ ಅನ್ನುವಾಗ 1/2 ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕಿ ಈಗ ಫ್ರೈ ಮಾಡ್ತಾ ಇದ್ದೇನೆ. ಈಗ ನಾನು ಒಂದು 5 ಕಾಯಿಮೆಣಸನ್ನು ಫ್ರೈ ಮಾಡ್ತಾ ಇದ್ದೇನೆ. ಕಾಯಿಮೆಣಸು ಫ್ರೈ ಆದಮೇಲೆ ಈಗ 2 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಈರುಳ್ಳಿ ಸ್ವಲ್ಪ ಬಿಸಿ ಮಾಡುವ, ನಾವು ಫ್ರೈ ಮಾಡುವ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗುವಾಗ ನಾವೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ. 1/2 ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ. ಇದು ಹಸಿವಾಸನೆ ಹೋಗಬೇಕು. ಈಗ ನಾನು 4 ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದೆ. ಟೊಮೆಟೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಬೇಯಬೇಕು ಟೊಮೆಟೊ, ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಈಗ ನಾನು 1 ಸ್ಪೂನ್ನಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಸಕ್ಕರೆಯನ್ನು ಹಾಕಿ ಸ್ವಲ್ಪ ನಾವು ಮಿಕ್ಸ್ ಮಾಡುವ. ನಾವು ನೀರು ಹಾಕುವ ಮೊದಲು ಇದು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು ಟೊಮೆಟೊ ಎಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಮಿಕ್ಸ್ ಆಯಿತು, ಟೊಮೆಟೊ ಸಹ ಬೆಂದಿದೆ. ಈಗ ನಾನು 1/2 ಸ್ಪೂನ್ನಷ್ಟು ಅರಶಿನವನ್ನು ಹಾಕಿದೆ. 1 ಸ್ಪೂನ್ನಷ್ಟು ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೇನೆ. 1/2 ಸ್ಪೂನು ಕೊತ್ತಂಬರಿ ಪೌಡರ್ ಹಾಕಿದೆ. 1/4 ಸ್ಪೂನ್ ಜೀರಾ ಪೌಡರ್ ಹಾಕಿದೆ. ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಇವೆಲ್ಲ ಪದಾರ್ಥವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ 1 ಕಪ್ನಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ತುಂಬ ಜಾಸ್ತಿ ನೀರು ಹಾಕಲಿಕ್ಕಿಲ್ಲ ಈ ರೆಸಿಪಿಗೆ. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಮುಚ್ಚಳ ಮುಚ್ಚಿ 10 ನಿಮಿಷ ಕುದೀಲಿಕ್ಕೆ ಬಿಡುವ. ಈಗ 10 ನಿಮಿಷ ಆಯಿತು, ಮುಚ್ಚಳ ತೆಗೆದೆ. ಈಗ ನಾನು ಮೇಲಿನಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಈಗ 1/4ದಷ್ಟು ಲೆಮನ್ ನೀರನ್ನು ನಾನು ಹಿಂಡಿ ಹಾಕ್ತಾ ಇದ್ದೇನೆ. ಲೆಮನ್ ಹಾಕೋದ್ರಿಂದ ತುಂಬಾ ಟೇಸ್ಟ್ ಡಿಫರೆಂಟ್ ಆಗುತ್ತೆ. ಈಗ ಸ್ವಲ್ಪ ನಾವು ಮಿಕ್ಸ್ ಮಾಡುವ. ಫ್ರೆಂಡ್ಸ್, ಕೇವಲ 10 ನಿಮಿಷದಲ್ಲಿ ಗುಜರಾತಿ ಸ್ಟೈಲ್ ಟೊಮೆಟೊ ಕರಿ ರೆಸಿಪಿ ರೆಡಿ ಆಯಿತು. ತುಂಬಾ ಈಸಿ ಮತ್ತು ಸಿಂಪಲ್ ಇನ್ಸ್ಟಂಟ್ ರೆಸಿಪಿ ಇದು. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಮಕ್ಕಳಿಗೆ ಇದನ್ನು ಟಿಫಿನ್ ಬಾಕ್ಸ್ಗೆ ಸಹ ಸ್ಕೂಲಿಗೆ ಹಾಕಿ ಕೊಡ್ಬೋದು. ಮತ್ತು ಆಫೀಸ್ ಹೋಗುವವರಿಗೆ ಸಹ ಇದನ್ನು ನಾವು ತಗೊಂಡು ಹೋಗ್ಬೋದು. ತುಂಬಾ ಬೆಳಿಗ್ಗೆ ಬೇಗನೆ ಮಾಡಿ ಈಸಿಯಾಗಿ ಮಾಡ್ಬೋದು ನಾವು. ಫ್ರೆಂಡ್ಸ್, ಇವತ್ತು ನಾನು ಮಾಡಿದಂಥ ಈ ಈಸಿ ಮತ್ತು ಸಿಂಪಲ್ ಇನ್ಸ್ಟಂಟ್ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.